ನಮಸ್ತೆ ವೀಕ್ಷಕರೇ, ಮೆಗಾ ಹರಾಜಿಗೂ ಮುನ್ನ ಆರ್ಸಿಬಿ ತಂಡ ಯಾರನ್ನು ಉಳಿಸಿಕೊಳ್ಳಲಿದೆ ಎಂಬ ಪ್ರಶ್ನೆಗೆ ಆರ್ಸಿಬಿ ಫ್ರಾಂಚೈಸಿ ಸಣ್ಣ ಸುಳಿವು ನೀಡಿದೆ ಎನ್ನಲಾಗುತ್ತಿದೆ. ಏಕೆಂದರೆ ರಿಟೇನ್ ಕುರಿತಾಗಿ ಟ್ವೀಟ್ ಮಾಡಿರುವ ಆರ್ಸಿಬಿ ಕೆಲ ದಿನಾಂಕಗಳನ್ನು ಮಾರ್ಕ್ ಮಾಡಿದೆ. ಈ ಮಾರ್ಕ್ ಮಾಡಿದ ದಿನಾಂಕವನ್ನು ಗಮನಿಸಿದರೆ ಆ ಡೇಟ್ ಆರ್ಸಿಬಿ ಆಟಗಾರರ ಬರ್ತ್ಡೇ ಡೇಟ್ ಆಗಿರುವುದು ವಿಶೇಷ. ಅಂದರೆ ಆರ್ಸಿಬಿ ಫ್ರಾಂಚೈಸಿ ನವೆಂಬರ್ ತಿಂಗಳ ಕ್ಯಾಲೆಂಡರ್ ಫೋಟೋವನ್ನು ಹಂಚಿಕೊಂಡಿದ್ದು ಇಲ್ಲಿ ನವೆಂಬರ್ 5 ಅನ್ನು ಮಾರ್ಕ್ ಮಾಡಿದೆ. ಅಷ್ಟೇ ಅಲ್ಲದೆ ನವೆಂಬರ್ 5ಗೆ ಕಿರೀಟ ಇಟ್ಟಿದ್ದಾರೆ. ಇಲ್ಲಿ ಕೊಹ್ಲಿಯ ಬರ್ತ್ಡೇ ನವೆಂಬರ್ 5, ಹೀಗಾಗಿ ಕಿಂಗ್ ಕೊಹ್ಲಿ ಎಂದು ತಿಳಿಸಲು ಕಿರೀಟದ ಎಮೋಜಿ ಇಟ್ಟಿದ್ದಾರೆ. ಇದಲ್ಲದೆ ಈ ಕ್ಯಾಲೆಂಡರ್ನಲ್ಲಿ ಮಾರ್ಕ್ ಮಾಡಿರುವುದು ನವೆಂಬರ್ 23, ಇದು ಹರ್ಷಲ್ ಪಟೇಲ್ ಹಾಗೂ ನವದೀಪ್ ಸೈನಿ ಅವರ ಬರ್ತ್ಡೇ ಡೇಟ್. ಇಲ್ಲಿ ಪರ್ಪಲ್ ಕ್ಯಾಪ್ ಹಾಗೂ ಆರೆಂಜ್ ಬಾಲ್ ಎಮೋಜಿಯನ್ನಿಟ್ಟಿದ್ದಾರೆ. ಅಂದರೆ ಪರ್ಪಲ್ ಕ್ಯಾಪ್ ವಿನ್ನರ್ ಹರ್ಷಲ್ ಪಟೇಲ್ ಅವರ ಬರ್ತ್ಡೇ. ಹಾಗೆ ನವದೀಪ್ ಸೈನಿ ವೇಗಿ ಎಂದು ತಿಳಿಸಲು ಬೆಂಕಿ ಚೆಂಡಿನ ಎಮೋಚಿ ಬಳಸಿದ್ದಾರೆ. ಇದಾಗಿಯೂ 23ನೇ ದಿನಾಂಕದಂದೇ ಚಹಲ್ ಅವರ ಬರ್ತ್ಡೇ ಕೂಡ ಬರುತ್ತೆ. ಹೀಗಾಗಿ ಆರ್ಸಿಬಿ ವಿರಾಟ್ ಕೊಹ್ಲಿ, ಹರ್ಷಲ್ ಪಟೇಲ್ ಹಾಗೂ ಚಹಲ್ ಅವರನ್ನು ಉಳಿಸಿಕೊಳ್ಳುವುದರ ಸುಳಿವು ನೀಡಿದೆಯಾ ಎಂಬ ಪ್ರಶ್ನೆಯೊಂದು ಹುಟ್ಟಿಕೊಂಡಿದೆ. ಒಟ್ಟಿನಲ್ಲಿ ಆರ್ಸಿಬಿಯು ಕ್ಯಾಲೆಂಡರ್ ಫೋಟೋ ಮೂಲಕ ಅಭಿಮಾನಿಗಳ ತಲೆಗೆ ಉಳಬಿಟ್ಟಿರುವುದಂತೂ ಸತ್ಯ. ಆರ್ಸಿಬಿ ಹಂಚಿಕೊಂಡಿರುವ ಕ್ಯಾಲೆಂಡರ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.